ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ನಿಮ್ಮ ವಿಜ್ಞಾನ ವಿಷಯದ ಇನ್ನೊಂದು ಪತ್ರಿಕೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಕಲಿಕಾ ಚೇತರಿಕೆ ಆಧಾರಿತ ಪ್ರಶ್ನೆ ಪತ್ರಿಕೆ. ಇಲ್ಲಿ ನೋಡಿ, ಸಮಯ 3:15, ಗರಿಷ್ಠ ಅಂಕಗಳು 80, ಒಟ್ಟು ಪ್ರಶ್ನೆಗಳು 38. SSLC ಮಾದರಿಯಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದು, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಮೊದಲಿಗೆ 1 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಭೂತಗನ್ನಡಿಯಲ್ಲಿ ಪ್ರತಿಬಿಂಬಗಳು ದೊಡ್ಡದಾಗಿ ಕಾಣಬೇಕಾದಲ್ಲಿ, ನೋಡಿ, ವರ್ಧಕ ಮಸೂರ ಅಂತ ಕೊಟ್ಟಿದ್ದಾರೆ. ಮಸೂರದ ಮಧ್ಯಭಾಗ ದಪ್ಪವಾಗಿರಬೇಕು, ವ್ಯಾಸ ಹೆಚ್ಚಿರಬೇಕು, ಉತ್ತಮ ಹಿಡಿಕೆ ಇರಬೇಕು, ಮಧ್ಯಭಾಗ ತೆಳುವಾಗಿರಬೇಕು, ಯಾವುದು ಅನ್ನುವುದನ್ನು ಉತ್ತರವನ್ನು ನೀವು ಹೇಳಬೇಕೀಗ. ಸಾಮಾನ್ಯ ತಾಪದಲ್ಲಿ ನೀರಿನ ಮಾಧ್ಯಮದಲ್ಲಿ ಶಬ್ದದ ವೇಗ, ನೋಡಿ, ನೀರಿನ ಮಾಧ್ಯಮದಲ್ಲಿ ಶಬ್ದದ ವೇಗ ಸಾಮಾನ್ಯ ತಾಪದಲ್ಲಿ. ಎ ಮತ್ತು ಬಿ ವಸ್ತುಗಳ ನಡುವೆ ಇರುವ ಗುರುತ್ವಾಕರ್ಷಣ ಬಲ. ಇನ್ನು ಎರಡನೇದರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, ವೇಗದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಯಾವ ಸಂದರ್ಭದಲ್ಲಿ ಒಂದು ಕಾಯದ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರುತ್ತದೆ? ಇವು ನೋಡಿ 1 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 kg ತೂಕವಿರುವ ಒಂದು ಬಂದೂಕಿನಿಂದ 50 g ತೂಕದ ಗುಂಡು 35 m/s ವೇಗದಲ್ಲಿ ಹೊರಹೊಮ್ಮುತ್ತದೆ. ಹಾಗಾದರೆ ಬಂದೂಕು ಯಾವ ಆರಂಭಿಕ ವೇಗದಲ್ಲಿ ಹಿಮ್ಮೆಟ್ಟಲ್ಪಡುತ್ತದೆ ಎಂದು ಲೆಕ್ಕಾಚಾರ ಮಾಡಿರಿ ಅಂತ ಕೇಳಿದ್ದಾರೆ. ಅಥವಾ ಚಲನೆಯ ಸಮೀಕರಣಗಳನ್ನು ಬರೆಯಿರಿ ಅಂತ ಒಂದು ನೇರವಾದ ಪ್ರಶ್ನೆಯೂ ಇದೆ. ಪೀನ ಮಸೂರ ಮತ್ತು ನಿಮ್ನ ಮಸೂರದ ರೇಖಾಚಿತ್ರ ಬರೆದು ಅವುಗಳ ಒಂದು ಲಕ್ಷಣ ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ 2 ಅಂಕ. ಈ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಜವವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಜವ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಕಾಲ. ನೋಡಿ, ತುಂಬ ಸುಲಭವಾದ ಇದು. ಕ್ರಮಿಸಿದ ದೂರ ಡಿವೈಡೆಡ್ ಬೈ ಕಾಲ. ಸೈಕಲ್ 20 km 2 ಗಂಟೆ, 80 km 2 ಗಂಟೆ, 360 km 6 ಗಂಟೆ, 420 km 6 ಗಂಟೆ. ಡಿವೈಡ್ ಮಾಡಿದರೆ ಈಸಿಯಾಗಿ ನೀವು ಜವವನ್ನು ಕಂಡುಹಿಡಬಹುದು. 20 / 2 ಅಂತಂದರೆ 10 ಬರುತ್ತೆ. 80 / 2 40 ಬರುತ್ತೆ. 360 / 6 60 ಬರ್ತದೆ. 420 / 6 70 ಬರ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕೆಳಗಿನ ಶಕ್ತಿ ಪರಿವರ್ತನೆಗೆ ಕಾರಣವಾಗುವ ಉಪಕರಣಗಳನ್ನು ಹೆಸರಿಸಿರಿ. ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ, ಸೌರಶಕ್ತಿಯಿಂದ ಶಾಖ ಶಕ್ತಿ, ವಿದ್ಯುತ್ ಶಕ್ತಿಯಿಂದ ಬೆಳಕಿನ ಶಕ್ತಿ, ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ, ಉಷ್ಣ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ, ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ. ನೋಡಿ, ಯಾವ ರೀತಿ ಶಕ್ತಿ ಪರಿವರ್ತನೆ ಆಗ್ತದೆ, ಯಾವ ಉಪಕರಣಗಳು ಅನ್ನೋದನ್ನು ನೀವು ಲಕ್ಷ್ಯ ಕೊಟ್ಟು ಓದಬೇಕು. ಮಾನವನ ಕಿವಿಯ ರಚನೆ ಮತ್ತು ಕಾರ್ಯವನ್ನು ವಿವರಿಸಿರಿ. ಅಥವಾ ನ್ಯೂಟನ್ ಚಲನೆಯ 3 ನಿಯಮಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಎಲ್ಲಕ್ಕೂ ಬಹಳಷ್ಟು ಚಾಯ್ಸ್ಗಳನ್ನು ನೀಡಲಾಗಿದೆ. ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ನಿತ್ಯ ಜೀವನದಲ್ಲಿನ ಅನ್ವಯಗಳನ್ನು ಬರೆಯಿರಿ. ಅಥವಾ ಬೆಳಕಿನ ಗುಣಲಕ್ಷಣಗಳು ಮತ್ತು ಪ್ರತಿಫಲನದ 2 ನಿಯಮಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇನ್ನು 5ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಂದು ಒಂದೊಂದಕ್ಕೆ 4 ಅಂಕ. ಇಲ್ಲಿ 2 ಭಾಗಗಳಿವೆ. 1 ಭಾಗಕ್ಕೆ 2 ಅಂಕ ಅಂತ ತಿಳ್ಕೊಬೋದು. ಇಲ್ಲಿ ವಿಶ್ವವ್ಯಾಪಿ ಗುರುತ್ವ ನಿಯಮ ಎಂದ್ರೇನು? ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಬರೆಯಿರಿ ಎಂದಿದ್ದಾರೆ. ಚಲನಶಕ್ತಿ ಮತ್ತು ಪ್ರಚಲನ ಶಕ್ತಿ ಇರುವ 2 ವ್ಯತ್ಯಾಸಗಳನ್ನು ಬರೆಯಿರಿ. ಚಲನಶಕ್ತಿ ಮತ್ತು ಪ್ರಚಲನ ಶಕ್ತಿ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿಗೆ ಭೌತ ಶಾಸ್ತ್ರದ ವಿಭಾಗ ಮುಗಿತಾ ಇದೆ. ರಸಾಯನ ವಿಜ್ಞಾನದಲ್ಲಿ ನೋಡಿ, ಬಿ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೂಡ 1 ಅಂಕ. ನೀರಿನ ಕುದಿಯುವ ಬಿಂದು ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಈ ಕೆಳಗಿನವುಗಳಿಗೆ ಇಲ್ಲಿ ಶುದ್ಧ ವಸ್ತುವಿಗೆ ಉದಾಹರಣೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಧಾತುಗಳನ್ನು ಇದರಲ್ಲಿ ಸಂಗ್ರಹಿಸಿಡುತ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಂದಿದ್ದಾರೆ. ಇವಕ್ಕೂ ಕೂಡ 1 ಅಂಕ. ಅವಗಾಡ್ರೊ ಸಂಖ್ಯೆಯನ್ನು ಬರೆಯಿರಿ. ಒಂದು ತಣ್ಣೀರಿನ ಮತ್ತು ಇನ್ನೊಂದು ಬಿಸಿನೀರಿನ 2 ಗಾಜಿನ ಲೋಟಕ್ಕೆ 4 ರಿಂದ 5 ಹನಿ ಶಾಯಿ ಹಾಕಿ 2 ಲೋಟಗಳನ್ನು ವಿಕ್ಸಿ. ಯಾವ ಲೋಟದಲ್ಲಿ ಶಾಯಿಯು ಬಣ್ಣ ಬೇಗ ಹರಡುತ್ತದೆ? ಪರಮಾಣು ಎಂದರೇನು? ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಿದ್ದಾರೆ. ಪ್ರತ್ಯೇಕನ ಆಲಿಕೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿರಿ. ಅಥವಾ ಔಷಿಕ ಆಸವನದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ಲೋಹದ ಯಾವುದಾದರೂ 4 ಭೌತ ಲಕ್ಷಣಗಳನ್ನು ಬರೆಯಿರಿ ಎಂದಿದ್ದಾರೆ. ಇಲ್ಲಿ ಕಾರಣ ಕೊಡಿ. ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಬಾರದು, ಏಕೆ ಅಂತ ಕಾರಣವನ್ನು ಕೊಡಬೇಕು ನೀವು. ಲೋಹಗಳನ್ನು ಉತ್ತಮ ವಿದ್ಯುತ್ ವಾಹಕಗಳನ್ನು ಯಾಕೆ ಅನ್ನೋದನ್ನು ನೀವು ಕಾರಣ ಕೊಡಬೇಕು.
ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಘನ ದ್ರವ ಅನಿಲ ಸ್ಥಿತಿಗಳ ನಡುವಿನ ಭೌತ ಗುಣಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದರೆ, ಅಥವಾ ಈ ಕೆಳಗಿನ ಧಾತುಗಳಲ್ಲಿ ನ್ಯೂಟ್ರಾನ್ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಇದಕ್ಕೂ ಕೂಡ ಮೂರು ಅಂಕ. ಪರಮಾಣುವಿನಲ್ಲಿರುವ ಮೂರು ಉಪ ಪರಮಾಣು ಕಣಗಳನ್ನು ಹೆಸರಿಸಿರಿ. ಬೋರ್ ಅವರ ಪರಮಾಣು ಮಾದರಿ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿರಿ. ನೋಡಿ, ಸಾಕಷ್ಟು ಸಾರಿ ಇದನ್ನು ಕೇಳಿರ್ತಾರೆ. ಈ ಕೆಳಗಿನ ರಾಶಿಯನ್ನು ಲೆಕ್ಕಾಚಾರ ಮಾಡಿ ನೋಡಿ. 0.5 mole N2 ಅನಿಲ, 0.5 mole N ಅನಿಲ, 46 gram Na ಪರಮಾಣುಗಳು. ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಂದಿದ್ದಾರೆ. ಯಾವುದೇ ದ್ರವ್ಯದ ಭೌತಿಕ ಸ್ಥಿತಿ ಬದಲಾಗಲು ಕಾರಣವಾಗುವ ಪ್ರಮುಖ ಅಂಶಗಳನ್ನು ಬರೆಯಿರಿ. ಉತ್ಪರಣ ಕ್ರಿಯೆ ಎಂದರೇನು? ಮಿಶ್ರಣ ಮತ್ತು ಸಂಯುಕ್ತ ವಸ್ತುಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ ಅಂತಂದಿದ್ದಾರೆ. ಇಲ್ಲಿಗೆ ರಸಾಯನಶಾಸ್ತ್ರ ಮುಗಿತಾ ಇದೆ. ನೀವು ಜೀವಶಾಸ್ತ್ರದಲ್ಲಿ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಮತ್ತು ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. ಈ ಕೆಳಗಿನವುಗಳಲ್ಲಿ ಕೋಶ ಭಿತ್ತಿ ಹೊಂದಿಲ್ಲದ ಜೀವಿ ಹೈಡ್ರಾ, ರಿಕ್ಸಿಯಾ, ಪೈನಸ್ ಮತ್ತು ದಾಸವಾಳ ಯಾವುದು ಅಂತ ನೀವು ಬರೀಬೇಕು. ಮಾವಿನ ಸಸ್ಯದ ವೈಜ್ಞಾನಿಕ ಹೆಸರು ಮ್ಯಾಂಜಿಫೆರಾ ಇಂಡಿಕಾ, ಕೋಕೋಸ್ ನ್ಯೂಸಿಫೆರಾ, ಪೊಂಗೇಮಿಯಾ ಫಿನೇಟಾ, ಪೈಸಮ್ ಸಟವಮ್. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಿದ್ದರೆ, ಒಂದೊಂದು ಅಂಕ. ಸಸ್ಯದ ಅಡುಗಮನೆ ಎಂದು ಯಾವ ಕಣದಂಗವನ್ನು ಕರೆಯುತ್ತಾರೆ? ಕಶೇರುಕ ಮತ್ತು ಅಕಶೇರುಕ ಜೀವಿಗಳೆಂದರೇನು? ಸೂಕ್ಷ್ಮಾಣು ಜೀವಿಗಳೆಂದರೂ ಉದಾಹರಣೆ ಬರೆಯಿರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನರ ಅಂಗಾಂಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ತೀವ್ರತರದ ಮತ್ತು ದೀರ್ಘಕಾಲಿಕ ರೋಗಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದಿದ್ದರೆ, ಇಲ್ಲಿ ಒಂದೊಂದಕ್ಕೆ 3 ಅಂಕ. ಸಸ್ಯ ಜೀವಕೋಶದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿರಿ. ಕೋಶ ಕೇಂದ್ರ, ಪತ್ರ ಹರಿತು, ಕೋಶ ಭಿತ್ತಿ, ಜೈಲಂ ಮತ್ತು ಪ್ಲೋಯಂ ಅಂಗಾಂಶದ ಕಾರ್ಯಗಳನ್ನು ಬರೆಯಿರಿ. ಮೂಗು, ಕಿವಿ ಮತ್ತು ಶ್ವಾಸನಾಳದಲ್ಲಿ ಕಂಡುಬರುವ ಸಂಯೋಜಕ ಅಂಗಾಂಶ ಯಾವುದು? ದೇಹದ ಉಷ್ಣ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುವಂತಹ ಅಂಗಾಂಶ ಯಾವುದು? ಆರೋಗ್ಯ ಎಂದರೇನು? ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅನುಸರಿಸಬೇಕಾದ ಸೂಕ್ತ ಕ್ರಮಗಳನ್ನು ಬರೆಯಿರಿ. ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ಅವುಗಳಿಗೆ ಉದಾಹರಣೆ ಬರೆಯಿರಿ. ಪ್ರಾಣಿ ಅಂಗಾಂಶದ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ ಉತ್ಪಾದನೆಗಳನ್ನು ಹೆಚ್ಚಿಸಲು ಇರುವ ಸಾಮಾನ್ಯ ಅಂಶಗಳನ್ನು ಬರೆಯಿರಿ ಎಂದಿದ್ದಾರೆ. ನೋಡಿ, 4 ಅಂಕ ಇದಕ್ಕೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದರೆ, ಕಶೇರುಕಗಳ 5 ವರ್ಗೀಕರಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಎಂದಿದ್ದಾರೆ. ಇದಕ್ಕೆ 5 ಅಂಕ. ಇಲ್ಲಿಗೆ ಈ 9ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಇದೇ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು, ಸಾಧ್ಯವಾದ ಉತ್ತರಗಳನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ನೀಡಲಾಗುವುದು. ಅವುಗಳನ್ನು ನೋಡಿ ಪರೀಕ್ಷೆಗೆ ಸಿದ್ಧರಾಗಿ. ಎಲ್ಲರಿಗೂ ಶುಭವಾಗಲಿ.